ಅದು ಚಿತ್ರದುರ್ಗದ ಹಾಲಿ ಸಂಸದರು ಎ ನಾರಾಯಣ ಸ್ವಾಮಿ ಅವರು. ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ, ಆದರೆ ಈ ಬಾರಿ ಅವ್ರಿಗೆ ಟಿಕೆಟ್ ಸಿಗೋ ಡೌಟು ಅಂತಿದ್ದಾರೆ ಬಿಜೆಪಿ ಟಿಕೆಟ್ನಲ್ಲಿ. ಹಾಗಾದರೆ ಯಾರಿದ್ದಾರೆ ವ್ಯವಸ್ಥೆಯಲ್ಲಿ ನೋಡೋಣ. ಮಾದಾರ ಚೆನ್ನಯ್ಯ ಸ್ವಾಮೀಜಿಗಳು ಆ ಕಾರ್ಡಕ್ಕೆ ಹಿಡಿದಿದ್ದಾರೆ ಬಿಜೆಪಿಯ ಈ ಬಾರಿಯಿಂದ, ಮತ್ತು ಎ ನಾರಾಯಣ ಸ್ವಾಮಿಯವರ ಜೊತೆಗೆ ಬಟ್ ಡೌಟ್ ನಿಂತಿದ್ದಾರೆ. ಇವರು ಆ ಕಾರ್ಡಕ್ಕೆ ಹಿಡಿದ್ರೆ ಏನಾಗುತ್ತೆ ನೋಡಬೇಕು. ಕಾಂಗ್ರೆಸ್ನಿಂದ ಈ ಬಾರಿ ಮತ್ತೆ ಮಾಜಿ ಸಂಸದರು ಕಣಕ್ಕಿಳಿತಿದ್ದಾರೆ, ಅದು ಬಿ ಎನ್ ಚಂದ್ರಪ್ಪನವರು ಈ ಬಾರಿ ಕಣಕ್ಕಿಳಿತಿದ್ದಾರೆ. ಹಾಗಾಗಿ ಚಿತ್ರದುರ್ಗದ ಕ್ವಿಕ್ ರಿಯಾಕ್ಷನ್, ಚಿತ್ರದುರ್ಗ ಅಂದರೆ ಬಿಜೆಪಿಯ ಕೋಟೆ ನಿಜ, ಅಂದರೆ ಬಿಜೆಪಿಯ ಗೆದ್ದಿದ್ದಾರೆ ನಿಜ, ಆದರೆ ಚಾನ್ಸಸ್ ಕಾಂಗ್ರೆಸ್ಗೂ ಇದೆ, ಅಷ್ಟು ಈಸಿಯಾಗಿ ತಳ್ಳು ಹಾಕೋಕೆ ಸಾಧ್ಯ ಇಲ್ಲ ಅನ್ಸುತ್ತೆ. ಹರೀಶ್ ನಾಗರಾಜ್, ಚಿತ್ರದುರ್ಗದಲ್ಲಿ ಯಾವಾಗಲೂ ಕೂಡ ಹಾವು ಎಣೆ ಆಟ ಆಡುತ್ತೆ. ಅಂದರೆ ಒಂದೈದು ವರ್ಷಗಳ ಕಾಲ ಬಿಜೆಪಿ ಅವ್ರಿಗೆ ಅವಕಾಶವನ್ನು ಮಾಡಿಕೊಡ್ತಾರೆ, ಮತ್ತೊಂದು 5 ವರ್ಷಗಳ ಕಾಲ ಕಾಂಗ್ರೆಸ್ ಅವ್ರಿಗೆ ಅವಕಾಶವನ್ನು ಮಾಡಿಕೊಡ್ತಾರೆ. ಮಾಜಿ ಸಂಸದ ಮುಡ್ಲಗಿರಿಯಪ್ಪ ಅವರ ಇದ್ದಾಗಲಿಂದಲೂ ಕೂಡ ಇದೇ ಸಂಪ್ರದಾಯ ಬೆಳ್ಕೊಂಡು ಬಂದಿರುವಂಥದ್ದು. ಕಳೆದ ಬಾರಿ ಬಿಜೆಪಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದರು ಹಾಲಿ ಕೇಂದ್ರ ಸಚಿವರಾದಂತಹ ನಾರಾಯಣಸ್ವಾಮಿ ಅವರು, ಆನೇಕಲ್ಲಿಂದ ಹೋಗಿ ಅಲ್ಲಿ ಸ್ಪರ್ಧೆ ಮಾಡಿದಾಗಲೂ ಕೂಡ ಜನ ಕೈ ಹಿಡಿದಿದ್ರು. ಈ ಬಾರಿ ಕಾಂಗ್ರೆಸ್ಸಿಂದ ಚಂದ್ರಪ್ಪ ಅವರ ಹೆಸರು ಮಾತ್ರ ಚರ್ಚೆ ಆಗ್ತಾ ಇದೆ. ಬಿಜೆಪಿಯಲ್ಲೂ ಕೂಡ ಹಾಲಿ ಸಂಸದರಾಗಿರುವಂತಹ ಹಾಲಿ ಕೇಂದ್ರ ಸಚಿವರಾದಂತಹ ನಾರಾಯಣ ಸ್ವಾಮಿ ಅವರಿಗೆ ಟಿಕೆಟ್ ಸಿಗೋದು ಡೌಟ್ ಅಂತ. ಅಂದ್ರೆ ಯಾವೆಲ್ಲ ಕ್ಷೇತ್ರಗಳಲ್ಲಿ ಹಾಲಿ ಸಂಸದರಿಗೆ ಟಿಕೆಟ್ ಸಿಗೋದಿಲ್ಲ ಅನ್ನುವಂತ ಒಂದು ಪಟ್ಟಿ ಇದೆಯೋ ಆ ಪಟ್ಟಿಯಲ್ಲಿ ಚಿತ್ರದುರ್ಗವು ಕೂಡ ಸೇರಿದೆ. ಹೀಗಾಗಿ ಅಲ್ಲಿ ಸ್ವಾಮೀಜಿ ಅವರನ್ನ ಕರೆತಂದು ಮಾದರ ಚೆನ್ನಯ್ಯ ಸ್ವಾಮೀಜಿ ಅವರಿಗೆ ಟಿಕೆಟ್ ಕೊಟ್ಟಿದ್ದೆ, ಆದ್ರೆ ಕೇವಲ ಚಿತ್ರದುರ್ಗಕ್ಕಷ್ಟೇ ಲಾಭ ಆಗೋದಿಲ್ಲ, ತುಮಕೂರಿಗೂ ಲಾಭ ಆಗುತ್ತೆ, ದಾವಣಗೆರೆಗೂ ಲಾಭ ಆಗುತ್ತೆ, ಪಕ್ಕದಲ್ಲಿರುವಂತಹ ಬಳ್ಳಾರಿಗೂ ಕೂಡ ಆ ಲಾಭ ಆಗುತ್ತೆ. ಚಿತ್ರದುರ್ಗದ ಹಾಲಿ ಸಂಸದರು ಎ ನಾರಾಯಣ ಸ್ವಾಮಿ ಅವರು, ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ, ಆದರೆ ಈ ಬಾರಿ ಅವ್ರಿಗೆ ಟಿಕೆಟ್ ಸಿಗೋ ಡೌಟು ಅಂತಿದ್ದಾರೆ ಬಿಜೆಪಿ ಟಿಕೆಟ್ನಲ್ಲಿ. ಹಾಗಾದರೆ ಯಾರಿದ್ದಾರೆ ವ್ಯವಸ್ಥೆಯಲ್ಲಿ ನೋಡೋಣ. ಮಾದಾರ ಚೆನ್ನಯ್ಯ ಸ್ವಾಮೀಜಿಗಳು ಆ ಕಾರ್ಡಕ್ಕೆ ಹಿಡಿದಿದ್ದಾರೆ ಬಿಜೆಪಿಯ ಈ ಬಾರಿಯಿಂದ, ಮತ್ತು ಎ ನಾರಾಯಣ ಸ್ವಾಮಿಯವರ ಜೊತೆಗೆ ಬಟ್ ಡೌಟ್ ನಿಂತಿದ್ದಾರೆ. ಇವರು ಆ ಕಾರ್ಡಕ್ಕೆ ಹಿಡಿದ್ರೆ ಏನಾಗುತ್ತೆ ನೋಡಬೇಕು. ಕಾಂಗ್ರೆಸ್ನಿಂದ ಈ ಬಾರಿ ಮತ್ತೆ ಮಾಜಿ ಸಂಸದರು ಕಣಕ್ಕಿಳಿತಿದ್ದಾರೆ, ಅದು ಬಿ ಎನ್ ಚಂದ್ರಪ್ಪನವರು ಈ ಬಾರಿ ಕಣಕ್ಕಿಳಿತಿದ್ದಾರೆ. ಹಾಗಾಗಿ ಚಿತ್ರದುರ್ಗದ ಕ್ವಿಕ್ ರಿಯಾಕ್ಷನ್, ಚಿತ್ರದುರ್ಗ ಅಂದರೆ ಬಿಜೆಪಿಯ ಕೋಟೆ ನಿಜ, ಅಂದರೆ ಬಿಜೆಪಿಯ ಗೆದ್ದಿದ್ದಾರೆ ನಿಜ, ಆದರೆ ಚಾನ್ಸಸ್ ಕಾಂಗ್ರೆಸ್ಗೂ ಇದೆ, ಅಷ್ಟು ಈಸಿಯಾಗಿ ತಳ್ಳು ಹಾಕೋಕೆ ಸಾಧ್ಯ ಇಲ್ಲ ಅನ್ಸುತ್ತೆ. ಹರೀಶ್ ನಾಗರಾಜ್, ಚಿತ್ರದುರ್ಗದಲ್ಲಿ ಯಾವಾಗಲೂ ಕೂಡ ಹಾವು ಎಣೆ ಆಟ ಆಡುತ್ತೆ. ಅಂದರೆ ಒಂದೈದು ವರ್ಷಗಳ ಕಾಲ ಬಿಜೆಪಿ ಅವ್ರಿಗೆ ಅವಕಾಶವನ್ನು ಮಾಡಿಕೊಡ್ತಾರೆ, ಮತ್ತೊಂದು 5 ವರ್ಷಗಳ ಕಾಲ ಕಾಂಗ್ರೆಸ್ ಅವ್ರಿಗೆ ಅವಕಾಶವನ್ನು ಮಾಡಿಕೊಡ್ತಾರೆ. ಮಾಜಿ ಸಂಸದ ಮುಡ್ಲಗಿರಿಯಪ್ಪ ಅವರ ಇದ್ದಾಗಲಿಂದಲೂ ಕೂಡ ಇದೇ ಸಂಪ್ರದಾಯ ಬೆಳ್ಕೊಂಡು ಬಂದಿರುವಂಥದ್ದು. ಕಳೆದ ಬಾರಿ ಬಿಜೆಪಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದರು ಹಾಲಿ ಕೇಂದ್ರ ಸಚಿವರಾದಂತಹ ನಾರಾಯಣಸ್ವಾಮಿ ಅವರು, ಆನೇಕಲ್ಲಿಂದ ಹೋಗಿ ಅಲ್ಲಿ ಸ್ಪರ್ಧೆ ಮಾಡಿದಾಗಲೂ ಕೂಡ ಜನ ಕೈ ಹಿಡಿದಿದ್ರು. ಈ ಬಾರಿ ಕಾಂಗ್ರೆಸ್ಸಿಂದ ಚಂದ್ರಪ್ಪ ಅವರ ಹೆಸರು ಮಾತ್ರ ಚರ್ಚೆ ಆಗ್ತಾ ಇದೆ. ಬಿಜೆಪಿಯಲ್ಲೂ ಕೂಡ ಹಾಲಿ ಸಂಸದರಾಗಿರುವಂತಹ ಹಾಲಿ ಕೇಂದ್ರ ಸಚಿವರಾದಂತಹ ನಾರಾಯಣ ಸ್ವಾಮಿ ಅವರಿಗೆ ಟಿಕೆಟ್ ಸಿಗೋದು ಡೌಟ್ ಅಂತ. ಅಂದ್ರೆ ಯಾವೆಲ್ಲ ಕ್ಷೇತ್ರಗಳಲ್ಲಿ ಹಾಲಿ ಸಂಸದರಿಗೆ ಟಿಕೆಟ್ ಸಿಗೋದಿಲ್ಲ ಅನ್ನುವಂತ ಒಂದು ಪಟ್ಟಿ ಇದೆಯೋ ಆ ಪಟ್ಟಿಯಲ್ಲಿ ಚಿತ್ರದುರ್ಗವು ಕೂಡ ಸೇರಿದೆ. ಹೀಗಾಗಿ ಅಲ್ಲಿ ಸ್ವಾಮೀಜಿ ಅವರನ್ನ ಕರೆತಂದು ಮಾದರ ಚೆನ್ನಯ್ಯ ಸ್ವಾಮೀಜಿ ಅವರಿಗೆ ಟಿಕೆಟ್ ಕೊಟ್ಟಿದ್ದೆ, ಆದ್ರೆ ಕೇವಲ ಚಿತ್ರದುರ್ಗಕ್ಕಷ್ಟೇ ಲಾಭ ಆಗೋದಿಲ್ಲ, ತುಮಕೂರಿಗೂ ಲಾಭ ಆಗುತ್ತೆ, ದಾವಣಗೆರೆಗೂ ಲಾಭ ಆಗುತ್ತೆ, ಪಕ್ಕದಲ್ಲಿರುವಂತಹ ಬಳ್ಳಾರಿಗೂ ಕೂಡ ಲಾಭ ಆಗುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.